ಹಲೋ ಫ್ರೆಂಡ್ಸ್, ಕಾರ್ಪೊರೇಟ್ ಫಿನಾನ್ಸ್ದು ವೇಯಿಂಗ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ದು ಒಂದೆರಡು ಸಿಂಪಲ್ ಪ್ರಾಬ್ಲಮ್ಸು ಬಟ್ ರಿಪಿಟೇಟಿವ್ ಆಗಿ ಕೊಟ್ಟಿರೋದಕ್ಕೆ ಈ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. ಇದು ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೇಳಿದರೆ ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆ, ಸೋರ್ಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 10 per share, ಬುಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಇಸ್ 90,000 ಫಾರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ and market value is 1,80,000. Retained earnings 30,000 for book value. For market value there is no retained earnings. Source of capital for preference share capital, book value 20,000, market value 20,000. Debentures 60,000 and 60,000 for market value also. So after tax cost of capital they have given different sources, that equity share capital is 14%. Retained earnings 13%, preference share capital 10%, and debentures 5%. Okay. So this weighing average cost of capital na ಎರಡು ಮೆಥಡ್ ಅಲ್ಲಿ ಮಾಡಬಹುದು. ಒಂದು ಟೋಟಲ್ ಕಾಸ್ಟ್ ಅನ್ನು ಕನ್ಸಿಡರ್ ಮಾಡಿ ಮಾಡಬಹುದು, ಇನ್ನೊಂದು ವೇಸ್ ಅನ್ನು ಮಾಡಿ ಮಾಡಬಹುದು. ಓಕೆ, ಫಸ್ಟ್ ಟೋಟಲ್ ಕಾಸ್ಟ್ ಅನ್ನು ಮಾಡಿ ಮಾಡೋ ಮೆಥಡ್ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಆಸ್ ಇಟ್ ಈಸ್ ಏನೇನು ಸೋರ್ಸಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋದು, ದೆನ್ ಬುಕ್ ವ್ಯಾಲ್ಯೂ ಅಮೌಂಟ್ ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಳ್ಳೋದು, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ಅದರ ಫ್ರಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ರಿಟೈನ್ಡ್ ಅರ್ನಿಂಗ್ಸಿಗೆ ಏನು ಕೊಟ್ಟಿದ್ದಾರೆ, ಇದನ್ನು ನೋಡಿಬಿಟ್ಟು ಇದ್ರ ಬೇಸಿಸ್ ಮೇಲೆ ನೀವು ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಹಾಕೋಬೇಕು. ಓಕೆ, ನೆಕ್ಸ್ಟು ಟೋಟಲ್ ಕಾಸ್ಟ್ ಮಾಡ್ತೀವಿ. ಈ ಕಾಸ್ಟ್ ಆಫ್ ಕ್ಯಾಪಿಟಲ್ 14% ಆಫ್ 90,000. ಓಕೆ, 90,000 14% ತೆಗಿತೀವಿ, ತೆಗೆದಾಗ ನಮಗೆ ಎಷ್ಟಿಗುತ್ತೆ 12,600. ಆಮೇಲೆ 30,000 13% ಇಟ್ಸ್ ಕಮಿಂಗ್ ಟು 3,900. 10% ಆಫ್ 20,000 ಕಮಿಂಗ್ಸ್ ಟು 2,000. 5% ಆಫ್ 60,000 ಕಮಿಂಗ್ ಟು 3,000. ಓಕೆ, ಟೋಟಲ್ ಕಾಸ್ಟ್ ಆ್ಯಡ್ ಮಾಡಿದಾಗ 20,500 ಸಿಗ್ತಾ ಇದೆ. ಬುಕ್ ವ್ಯಾಲ್ಯೂ ಅಮೌಂಟ್ ಟೋಟಲ್ ಬಂದು 2 lakh ಬರ್ತದೆ. ಓಕೆ, ವೆಯ್ಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನು ಮಾಡ್ತೀವಿ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್. ಓಕೆ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್, ದಟ್ ಈಸ್ 21,500 ಡಿವೈಡೆಡ್ ಬೈ 2 lakh ಇಂಟು 100, ದಟ್ಸ್ ಕಮಿಂಗ್ ಟು 10.75. ಓಕೆ, ಇದೇ ಸೇಮ್ ಮೆಥಡನ್ನು ನಾವು ಕ್ಯಾಲ್ಕುಲೇಷನ್ ಆಫ್ ವೇಯಿಂಗ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಸ್ಡ್ ಆನ್ ವೇಸ್ ಅಂತ ತಗೊಂಡಾಗ ಇದರಲ್ಲಿ ಬುಕ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬುಕ್ ವ್ಯಾಲ್ಯೂ ಟೋಟಲ್ ಮಾಡ್ಕೋತೀವಿ ಎಷ್ಟು ಕೊಟ್ಟಿದ್ದಾರೆ ಅದನ್ನು. ಇಲ್ಲಿ ಪ್ರಪೋರ್ಷನನ್ನು ತೆಗಿಬೇಕಾದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ದು ಅಮೌಂಟ್ ಏನಿದೆ ದ್ಯಾಟ್ ಈಸ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್. ಓಕೆ, ವಿ ಆರ್ ಗೆಟಿಂಗ್ 45 ಪ್ರಪೋರ್ಷನ್, ಅರೌಂಡ್ 45%. 2 lakhಲ್ಲಿ 45% ಇಕ್ವಿಟಿ ಶೇರ್ ಕ್ಯಾಪಿಟಲಿಂದ ಬಂದಿದೆ ಅಂತ ಮೀನಿಂಗು. ಓಕೆ, ದೆನ್ ರಿಟೈನ್ಡ್ ಅರ್ನಿಂಗ್ಸು ಅದೇ ಥರ 30,000 ಡಿವೈಡೆಡ್ ಬೈ 2 lakh, ವಿ ಆರ್ ಗೆಟಿಂಗ್ 15. 20,000 ಡಿವೈಡೆಡ್ ಬೈ 2 lakh, ಓಕೆ, ಇಂಟು 100, ಎವ್ರಿ ಟೈಮ್ ಇಂಟು 100 ಮಾಡಬೇಕು, ಈಕ್ವಲ್ ಟು 10%. ದೆನ್ ಡಿಬೆಂಚರ್ 60,000 ಡಿವೈಡೆಡ್ ಬೈ 2 lakh, ವಿ ಆರ್ ಗೋಯಿಂಗ್ ಟು ಗೆಟ್ 30%. ಓಕೆ, ಇದು ಗೊತ್ತಾಯ್ತಲ್ಲ ಪ್ರಪೋರ್ಷನ್ ಹೆಂಗೆ ಕಂಡಿಡಿ ಅಂತ. ಏನು ನಮ್ಮದು ಶೇರ್ ಕ್ಯಾಪಿಟಲ್ದು ಬುಕ್ ವ್ಯಾಲ್ಯೂ ಅಮೌಂಟ್ ಏನಿದೆ ದಟ್ ಈಸ್ ಡಿವೈಡ್ ಬೈ ಟೋಟಲ್ ಅಮೌಂಟ್ ಇಂಟು 100. 30,000 ಡಿವೈಡ್ ಬೈ 2 lakh ಇಂಟು 100. 20,000 ಡಿವೈಡ್ ಬೈ 2 lakh ಇಂಟು 100. 60,000 ಡಿವೈಡ್ ಬೈ 100, ಸಾರಿ 60,000 ಡಿವೈಡ್ ಬೈ 2 lakh ಇಂಟು 100. ಸೊ 30%. ಸೊ ದಿಸ್ ಈಸ್ ದ, ಈ ಟೋಟಲ್ ಮಾಡಿದಾಗಲೂ ಕೂಡ ನಿಮ್ಗೆ 100 ಬಂದರೆ ನಿಮ್ದು ಆನ್ಸರ್ ಸರಿಯಾಗಿದೆ ಅಂತ. ಆಮೇಲೆ 45% ಅಂದರೆ ಟೋಟಲ್ ಸೋರ್ಸ್ ಆಫ್ ಕ್ಯಾಪಿಟಲಲ್ಲಿ 45% ಶೇರ್ ಕ್ಯಾಪಿಟಲಿಂದ ಸಿಗ್ತಾ ಇದೆ. 15% ಅದರಲ್ಲಿ ಏನು ತೊಗೊಂಡಿದ್ದೀವಿ ಸೋರ್ಸ್ ಆಫ್ ಕ್ಯಾಪಿಟಲ್ಲು ಅದು ರಿಟೈನ್ಡ್ ಅರ್ನಿಂಗ್ಸ್ ಇದೆ ಅಂತ ತೋರಿಸುತ್ತೆ ಇದರೊಳಗೆ. ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದು ಕೊಟ್ಟಿದ್ದಾರೆ ನಮಗೆ ಕ್ವಶನಲ್ಲಿ 14, 13%, 10% ಆ್ಯಂಡ್ 5%. ನಾವೀಗೇನು ಮಾಡ್ತಾಯಿದ್ದೀವಿ, ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದೀಸ್ ಟು. ಓಕೆ, 45 into 14%, that is coming to 6.3 weightage. 15 into 13%, 10 into 10%, 30 into 5%. So we are going to get 1.5. Fine. So ಇದನ್ನು ಮತ್ತೆ ಟೋಟಲ್ ಮಾಡಿದಾಗ 10.75 ಏನು ಸಿಗ್ತದೆ, ವೆಯ್ಟ್ ಕಾಸ್ಟ್ ಸಿಗ್ತದೆ ನಮಗೆ. ಇಲ್ಲೂ ಕೂಡ 10.75ನೇ ಬಂದಿದೆ. ಸೊ ಬೋತ್ ಆರ್ ಸೇಮ್. ಎರಡೂ ಇದ್ರಲ್ಲೂ ಸೇಮ್ ಆಗೇ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಕೆಲವೊಂದು ಸಲ 0.2, 0.3 ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ಫಸ್ಟ್ 3 ಡಿಜಿಟ್ಸನ್ನು ನೀವು ಕನ್ಸಿಡರ್ ಮಾಡ್ಬೋದು. ಓಕೆನಾ, ಇದೇ ಸೇಮ್. ಇದು ಬುಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದು, ನಾವು ಎರಡೂ ಬುಕ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡಿದ್ದು. ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂಗೂ ಸೇಮ್ ಪ್ರೊಸೀಜರು. ವೇಯಿಂಗ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ವೇಯಿಂಗ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದರೊಳಗೆ ಸೋರ್ಸಸ್ ಆಫ್ ಕ್ಯಾಪಿಟಲ್ ಅದನ್ನ ಆ್ಯಸ್ ಇಟ್ ಇಸ್ ಇಟ್ಕೊಂಡಿದ್ದೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಇಟ್ ಇಸ್ ಇಟ್ಕೊಂಡಿದ್ದೀವಿ, ಕಾಸ್ಟ್ ಆಫ್ ಕ್ಯಾಪಿಟಲನ್ನು ತೊಗೊಂಡಿದ್ದೀವಿ. ಟೋಟಲ್ ಕಾಸ್ಟ್ ದಟ್ ಈಸ್ 1,80,000 ಇಂಟು 14%, that's coming to 25,200. 20,000 into 10% coming to 2,000. 60,000 into 5% coming to 3,000. Okay, ಇಲ್ಲೂ ಕೂಡ ಇದು ಎರಡನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋತಾ ಇದ್ದೀವಿ. ಸೊ ಇದರ ಟೋಟಲ್ ಬಂದಾಗ ಮಾರ್ಕೆಟ್ ವ್ಯಾಲ್ಯೂ ಟೋಟಲ್ ಕಮಿಂಗ್ ಟು 2,60,000, ಟೋಟಲ್ ಕಾಸ್ಟ್ದು ಟೋಟಲ್ ಮಾಡಿದಾಗ 30,200 ಬರ್ತದೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ವೇಯಿಂಗ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡ್ ಬೈ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಇಂಟು 100. ಸೊ 30,200 ಡಿವೈಡ್ ಬೈ 2,60,000 ಇಂಟು 100, we are getting 11.61. Okay, then weighted average cost of capital calculation based on weights of the market value. ಇದರಲ್ಲೂ ಸೇಮ್, ಸೋರ್ಸಸ್ ಆಫ್ ಕ್ಯಾಪಿಟಲ್ ತೊಗೊತಾ ಇದ್ದೀವಿ, ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಇಟ್ ಇಸ್ ತೊಗೊಂಡಿದ್ದೀವಿ, ರಿಟೈನ್ಡ್ ಅರ್ನಿಂಗ್ಸ್ ಇದರೊಳಗೆ ಕೊಟ್ಟಿಲ್ಲ, ಸೊ ಇಲ್ಲಿ ಗ್ಯಾಪ್ ಇಟ್ಕೊಂಡಿದ್ದೀವಿ. ದೆನ್ ವೇಯ್ಸ್ ಹೇಗೆ ಮಾಡ್ತಾ ಇದ್ದೀವಿ, 1,80,000 ತೊಗೊಂಡಿದ್ದೀವಿ ಡಿವೈಡೆಡ್ ಬೈ 2,60,000 ಇಂಟು 100, 20,000 ಡಿವೈಡ್ ಬೈ 2,60,000 ಇಂಟು 100, 60,000 divided by 2,60,000 into 100. So 23.07, 7.69, 69%. Okay. Then cost of capital. Same. ಈಗ ವೇಸ್ ಜೊತೆ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗ್ತಾ ಇದೆ. ಓಕೆ, ವೇಸ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್ 9.66, 7.69 ಇಂಟು 10%, 0.76, 23.07 into 5%, 1.15, that's coming to 11.57. ಇಲ್ಲಿ 11.61 ಬಂದೆ, ಇಲ್ಲಿ 11.57 ಬಂದೆ. ಸೊ ಇದನ್ನೇ ನಾನು ಸ್ವಲ್ಪ ಡಿಫ್ರೆನ್ಸ್ ವೇರಿಯೇಷನ್ಸ್ ಇದೇ ಇರುತ್ತೆ. ಓಕೆ, ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ವೇಯ್ ಹೇಗೆ ಕಂಡುಹಿಡಬೇಕಂದ್ರೆ ಮಾರ್ಕೆಟ್ ವ್ಯಾಲ್ಯೂ, ಓಕೆ, ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್, ಸೊ ಇಂಟು 100, ಇಂಟು 100 we are going to get a 69.23. ಇದನ್ನು ನಾವಿಲ್ಲಿ ತೊಗೋಬೇಕಿತ್ತು. ಆ್ಯಕ್ಚುಲಿ ಇಲ್ಲಿ ತೊಗೊಂಡ್ರೆ ಮೋಸ್ಟ್ಲಿ ಸರಿ ಬರ್ತದೇನೋ. 69 ರೌಂಡ್ ಫಿಗರ್ ತೊಗೊಂಡಿದ್ದೀನಿ ನಾನು. 69.23 ತೊಗೊಂಡ್ರೆ ಮೋಸ್ಟ್ಲಿ ಕರೆಕ್ಟ್ ಬರುತ್ತೆ. ಬಟ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ವೇರಿಯೇಷನ್ಸ್ ಇಯರ್. 69.23 into 10% is equal to 69.23 into 14. It is 9.69 birthday. Okay, 9.69. So avage mostly sari barutte. 20.6. ಓಕೆ, ಸೊ ದಿಸ್ ಈಸ್ ಹೌ. ತುಂಬ ಸಿಂಪಲ್ಲಾಗಿ ಕೊಟ್ಟಾಗ ನಾವು ಹೀಗೆ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಸ್ಟೇಜಸ್ ಆಫ್ ವೇಯಿಂಗ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ನಾಳೆ, ಮೋಸ್ಟ್ಲಿ ನಾಳೆ ಹೇಳ್ತೀನಿ ನಾನು. ಸೊ ಇದು ಸಿಂಪಲ್ಲಾಗಿ ಕೊಟ್ಟಾಗ ನಾವು ಮಾಡೋಕ್ಕಾಗೋದು. ಓಕೆ, ಅಂದರೆ ಸುಮ್ಮನೆ ಸಿಂಪಲಾಗಿ ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇವೆಲ್ಲ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಆವಾಗ ನಾವು ವೇಯಿಂಗ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಕೆಲವೊಂದು ಸಲ ಕಾಂಪ್ಲಿಕೇಟೆಡಾಗಿ ಕೊಟ್ಟಿರ್ತಾರೆ, ಲೈಕ್ ಇದನ್ನು ಕೊಟ್ಟಿರ್ತಾರೆ, ಇಲ್ಲಿ ಕೆಳಗಡೆ ನಿಮಗೆ ಎಲ್ಲ ನೀವೇ ಮಾಡಬೇಕಾಗತ್ತೆ. ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬರುತ್ತೆ, ಕಾಸ್ಟ್ ಆಫ್ ರಿಟೇಲ್ ಅರ್ನಿಂಗ್ಸ್ ಎಷ್ಟು ಬರುತ್ತೆ, ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಈ ಸೊಲ್ಯೂಷನ್ ಕಂಡುಹಿಡಬೇಕಾಗತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ IT ಎಕ್ಸಾಮ್. ಇಟ್ಸ್ ಜಸ್ಟ್ ಅ ರಿಫ್ರೆಶಿಂಗ್ ಫಾರ್ ಅ ಮೈಂಡ್. ಆ್ಯಕ್ಚುಲಿ ಹೋಲ್ ಡೇ IT ಓದ್ತಾ ಇರ್ತೀವಿ. ಸೊ ಇನ್ ಬಿಟ್ವೀನ್ ವಿ ವಾಂಟ್ ಸಮ್ ಚೇಂಜಸ್. So unless we are going for some other entertainment, we can have some knowledge. We can share some knowledge. Okay, thank you.